ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಾ ಚಾನಲ್. ಫ್ರೆಂಡ್ಸ್, ಇವತ್ತು ಹಸಿ ತೊಗರಿಕಾಳು ಹಾಗೆ ವೆಜಿಟೇಬಲ್ಸ್ ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಅದನ್ನು ಮಾಡೋದು ಹೇಗೆ ಅಂತ ವೀಡಿಯೋ ನೋಡ್ಕೊಳ್ಳೋಣ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಬೆಲ್ ಐಕಾನ ಕ್ಲಿಕ್ ಮಾಡಿ ಲಾಲನ್ನು ನೋಟಿಫಿಕೇಶನ್ ಮಾಡಿ. ನಾವು ಯಾವುದೇ ಹೊಸ ವೀಡಿಯೋ ನೋಡಿ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವಾಗ ಸಾಂಬಾರು ಮಾಡೋದು ಹೇಗೆ ಅಂತ ಒಂದು ವೀಡಿಯೋ ನೋಡ್ಕೊಂಬರೋಣ. ಬನ್ನಿ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು. ಮೊದಲಿಗೆ ನಾನು ಸ್ಟೌನ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡು ಒಂದು ಕಾಲು ಲೀಟ್ರಷ್ಟು ನೀರನ್ನ ಹಾಕೊಂಡಿದ್ದೀನಿ. ಇವಾಗ ನೀರು ಬಿಸಿಯಾಗಿದೆ. ಇದಕ್ಕೆ ನೋಡ್ಬೋದು 150 ಗ್ರಾಮಷ್ಟು ತೊಗರಿಬೇಳೆನ ಚೆನ್ನಾಗಿ ತೊಳೆದು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದೆರಡು ಗಡ್ಡೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಜೊತೆಗೆ ನೋಡ್ಬೋದು ಒಂದೆರಡು ಟೊಮೊಟೊ ಕೂಡ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ನೋಡ್ಬೋದು ಇಲ್ಲಿ ಎಲ್ಲ ಥರದ ವೆಜಿಟೇಬಲ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ಅಂದರೆ ನಮ್ಮ ಬದನೆಕಾಯಿ, ಹಾಗೆ ಗೆಡ್ಡೆಕೋಸು, ಬೀನ್ಸು, ಎಲ್ಲ ಥರ ಮಿಕ್ಸ್ ವೆಜಿಟೇಬಲ್ಸ್ನ ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಟೀಸ್ಪೂನಷ್ಟು ಅರಿಶಿನವನ್ನು ಕೂಡ ಹಾಕ್ಕೊಂಡಿದ್ದೀನಿ. 1/4 ಟೇಬಲ್ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲ್ನ ಕೂಡ ಹಾಕ್ಕೊಂಡಿದ್ದೀನಿ. ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಇದು ಬೇಕಂದರೆ ಮಸಾಲೆ ಸಾಂಬಾರ್ ಕೂಡ ಮಾಡ್ಕೋಬೋದು. ಇವಾಗ ಏನು ನೋಡ್ಬೋದು, ಒಂದ್ಸಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ನೋಡ್ಬೋದು 1/2 ಕೆಜಿ ಎಷ್ಟು ನಾನು ತೊಗರಿಕಾಳನ್ನ ತೊಗೊಂಡಿದ್ದೀನಿ. ಚೆನ್ನಾಗಿ ಕ್ಲೀನ್ ಮಾಡಿಟ್ಕೊಂಡಿರುವಂಥ ತೊಗರಿಕಾಳು ತೊಳೆದು ಕ್ಲೀನ್ ಮಾಡ್ಕೊಂಡಿದ್ದೆ. ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಇವಾಗ ಒಂದು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಇವಾಗ ನಾನು 2 ವಿಜಲ್ ಬರ್ಲಿಕ್ಕೆ ಕೊಡ್ತೀನಿ. ಇವಾಗ 2 ವಿಜಲ್ ಬರಲಿ, ನೋಡ್ಬೋದು 2 ವಿಜಲ್ ಆಗಿದೆ. ಗ್ಯಾಸ್ ಕೂಡ ರಿಲೀಸ್ ಆಗಿದೆ. ಕುಕ್ಕರ್ ಕ್ಯಾಪ್ನ ಓಪನ್ ಮಾಡ್ತಾಯಿದ್ದೀನಿ. ಈ ಮೊಮೆಂಟಲ್ಲಿ ನಾನು ಏನು ಮಾಡ್ತೀನಿ, ಇಲ್ಲಿ ನೋಡ್ಬೋದು 2 ಟೇಬಲ್ಸ್ಪೂನ್ ಆಗುವಷ್ಟು ಸಾಂಬಾರು ಬೇಳೆ ಸಾಂಬಾರು ಪೌಡ್ರನ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ. ಇದು ಹೋಮ್ ಮೇಡ್ ಸಾಂಬಾರು ಪೌಡ್ರು. ಇಲ್ಲಿ ನೋಡ್ಬೋದು, ನಿಮ್ಗೆ ಬೇಕಂದರೆ ನೀವು ಇದಕ್ಕೆ ಚಿಲ್ಲಿ ಪೌಡ್ರು ಕೂಡ ಆ್ಯಡ್ ಮಾಡ್ಕೋಬೋದು. ನಮಗೆ ಸಾಂಬಾರು ಪೌಡ್ರಲ್ಲೇ ಖಾರ ಜಾಸ್ತಿ ಇರೋದ್ರಿಂದ ನಾನು ಯಾವುದೇ ರೀತಿ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊಂಡಿಲ್ಲ. ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡ್ಬೋದು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಸಾಂಬಾರು ಅನ್ನಕ್ಕೆ ಮುದ್ದೆಗೆ ಎರಡಕ್ಕೂ ತುಂಬ ಚೆನ್ನಾಗಿರುತ್ತೆ. ಕಾಂಬಿನೇಷನ್ ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಿ ನೋಡ್ಬೋದು ಈ ಮೊಮೆಂಟಲ್ಲಿ ಚೆನ್ನಾಗಿ ಕುದಿತಾ ಇದೆ. ಈ ಮೊಮೆಂಟಲ್ಲಿ ನಾನು ಸ್ವಲ್ಪ 1/2 ನಿಂಬೆಹಣ್ಣು ಸೈದಷ್ಟು ಹುಣಸೆಹಣ್ಣಿನ ರಸ ಕೂಡ ಆ್ಯಡ್ ಮಾಡ್ಕೋತಾನೆ. ಇವಾಗ ನೋಡ್ಬೋದು ಒಂದು ಕ್ಯಾಪ್ನ ಕ್ಲೋಸ್ ಮಾಡಿ 5-6 ನಿಮಿಷ ಚೆನ್ನಾಗಿ ಬೇಯಲಿ. ಹಾಗೆ ನೋಡ್ಬೋದು 1-5 ನಿಮಿಷ ಆಗಿದೆ. ನಾನು ಪ್ಲೇಟ್ನ ಓಪನ್ ಮಾಡಿದ್ದೀನಿ. ನೋಡ್ಬೋದು ಚೆನ್ನಾಗಿ ಕುದಿತಾ ಇದೆ. ಇವಾಗ ತೊಗರಿಕಾಳು ವೆಜಿಟೇಬಲ್ ಸಾಂಬಾರ್ ರೆಡಿಯಾಗಿದೆ. ಇವಾಗ ಇದಕ್ಕೆ ನಾನು ಒಗ್ಗರಣೆಯಿಂದ ರೆಡಿ ಮಾಡ್ಕೊಂಬಿಡೋಣ. ಇಲ್ಲಿ ನೋಡ್ಬೋದು ಮತ್ತೆ ಇನ್ನೊಂದು ಕಡೆ ಸ್ಟೌನ ಹಚ್ಕೊಂಡು 1 ಟೇಬಲ್ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ತುಪ್ಪದಲ್ಲಿ ಒಗ್ಗರಣೆ ಹಾಕೋತಾ ಇದ್ದೀನಿ. ತುಂಬ ಟೇಸ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸಾಸಿವೆ, ಜೀರಿಗೆ ಹಾಕ್ಕೊಂಡಿದ್ದೀನಿ. 1/4 ಒಣಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಹಾಗೆ 1/2 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಜಿ ಕ್ರಶ್ ಮಾಡಿ ಹಾಕೋತಾ ಇದ್ದೀನಿ. ಜಸ್ಟ್ ಹಿಂಗೆ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ನೋಡ್ಬೋದು ಇಲ್ಲಿ ಇವಾಗ ನೋಡ್ಬೋದು ನಾನು ಸ್ವಲ್ಪ ಕಸಿ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. 1/2 ಎಲೆಯಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ನೋಡ್ಬೋದು 1-2 ಟೇಬಲ್ಸ್ಪೂನಷ್ಟು ಹಸಿ ತೆಂಗಿನ ತುರಿನ ಹಾಕೊತಾ ಇದ್ದೀನಿ. ಅದನ್ನು ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದು ಆಪ್ಷನಲ್ಲು, ಚೆನ್ನಾಗಿರುತ್ತೆ ಹಾಕಿದ್ರೆ. ಬೇಕಂದರೆ ಹಾಕೊಳ್ಳಿ, ಬೇಡಂದರೆ ಸ್ಕಿಪ್ ಮಾಡಿ, ತೊಂದರೆ ಇಲ್ಲ. ಇವಾಗ ಇದನ್ನ ಜೊತೆ ಹಿಂಗೆ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾನೇನು ಮಾಡ್ತೀನಿ, ಸಾಂಬಾರು ರೆಡಿಯಾಗಿರೋ ಸಾಂಬಾರನ್ನ 1/2 ಸೌಟಷ್ಟು ಸಾಂಬಾರನ್ನ ಕೂಡ ಇದಕ್ಕೆ ಹಾಕೋತೀನಿ. ಇವಾಗ ಜಸ್ಟ್ ಒಂದ್ಸಲಿ ಒಂದು ಕುದಿ ಬರೋವರೆಗೂ ಬೇಯಿಸ್ಕೊಳ್ಳೋಣ. ಇವಾಗ ಇಲ್ಲಿ ನೋಡ್ಬೋದು ಇದರಲ್ಲೂ ಕೂಡ ಸಾಂಬಾರು ಕುದಿತಾ ಇದೆ. ಸಾಕು, ಇಷ್ಟಾದರೆ ಸಾಕು. ಇವಾಗ ಇದನ್ನು ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಂಬೋಣ. ಇಲ್ಲಿ ನೋಡ್ಬೋದು ಸಾಂಬಾರು ಕೂಡ ಅಲ್ಲಿ ಕುದಿತಾ ಇದೆ. ಇವಾಗ ಒಗ್ಗರಣೆ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ಅದೇ ಪಾನಿಗೆ ಒಂದು ಸ್ವಲ್ಪ ಸಾಂಬಾರನ್ನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಇವಾಗ ಇಲ್ಲಿ ನೋಡ್ಬೋದು ಜಸ್ಟ್ ಒಂದು ಕುದಿ ಬಂದರೆ ಸಾಕು ಒಗ್ಗರಣೆ ಹಾಕಿದ್ಮೇಲೆ. ಇವಾಗ ನೋಡ್ಬೋದು ನೀವು ಅದೇ ತೊಗರಿಕಾಳು ವೆಜಿಟೇಬಲ್ ಸಾಂಬಾರು ರೆಡಿಯಾಗಿದೆ. ಇವಾಗ ಇದನ್ನು ಸೌಲಭ್ಯ ಮೂಲಕ ಸರ್ವ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಮಾಡೋದು ಹೇಗೆ ಅಂತ ನಿಮಗೇನಾದರೂ ವೀಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್